ರಿಸರ್ಚ್ ಮಾಡಿಕೊಂಡು ಎಲ್ಲ ಕಡೆ ವಿಸಿಟ್ ಮಾಡಿ ಎಲ್ಲ ರಿಸರ್ಚ್ ಮಾಡಿ ಮಾಡಿದೆ. ಸೊ 2002 ಆದಮೇಲೆ ನನಗೆ ತುಂಬ ಒಳ್ಳೆ ರಿಸಲ್ಟ್ ಬಂತು, ಬೇರೆಯವ್ರಿಗಿಂತ ತುಂಬ ಚೆನ್ನಾಗಿ ಬೆಳೆದೆ, ಮತ್ತು ಆಲ್ಮೋಸ್ಟ್ ಎಲ್ಲ ಇದಾಯಿತು, ಏನು ಚೆನ್ನಾಗಿ ಬಂತು ಕ್ರಾಪು, ಫಂಗಸ್ ಡಿಸೀಸ್ ಎಲ್ಲ ಕಂಟ್ರೋಲ್ ಆಯಿತು. ಬೇರೆ ಕಂಟ್ರಿಯಿಂದ ಬಂದು ವಿಸಿಟ್ ಮಾಡಿದ್ರು, ರಷ್ಯಾಯಿಂದ ಬಂದಿದ್ದರು ಮತ್ತು ಯು ಕೆಯಿಂದ ಬಂದಿದ್ದರು. ಸೊ ಅವ್ರು ಬಂದೆಲ್ಲ ವಿಸಿಟ್ ಮಾಡಿ ಟ್ರಯಲ್ಸ್ ತೊಗೊಂಡೋಗಿ, ಮತ್ತು ಇದರಲ್ಲಿ ಸ್ವೀಟ್ನೆಸ್ಸು ನಮ್ಮ ಲ್ಯಾಂಡಲ್ಲಿ, ಇದು ಬಂದು ಗ್ರಾವಲ್ ಇದು, ಸೊ ನಮ್ಮ ಲ್ಯಾಂಡಲ್ಲಿ ಸ್ವೀಟ್ನೆಸ್ಸು ತುಂಬ ಬರುತ್ತೆ, ಎಸ್ ಒ ಪಿ ಸಲ್ಫೇಟ್ ಆಫ್ ಪೊಟ್ಯಾಶ್ ತುಂಬ ಇರುತ್ತೆ ಇದರಲ್ಲಿ. ಸೊ ರೆಡ್ಡಿಶು ಬ್ಲಡ್ ರೆಡ್ ಬರುತ್ತೆ ಇದು ಕಾಯಿ. ಸೊ ಮತ್ತು ಇದು ನೋಡಿ, ಇದಿನ್ನೂ ಹಣ್ಣಾಗಿಲ್ಲ, ಇದಿನ್ನೂ 2 ಮಂತ್ಸ್ ಬೇಕು ಹಾರ್ವೆಸ್ಟ್ ಮಾಡೋಕ್ಕೆ. ಬ್ಲಡ್ ರೆಡ್ ಬರುತ್ತೆ ಇದರಲ್ಲಿ, ಬ್ರಿಕ್ಸ್ ಬಂದು 9 ಬ್ರಿಕ್ಸ್ ಬಂದಿರುತ್ತೆ. ಸೊ ಬೇರೆ ಪೊಮೊಗ್ರಾನೇಟ್ ಎಲ್ಲ 6-7 ಬ್ರಿಕ್ಸ್ ಅಷ್ಟೇ. ಸೊ ಇದರಲ್ಲಿ 2 ಬ್ರಿಕ್ಸ್ ಜಾಸ್ತಿ ಬರುತ್ತೆ ಸ್ವೀಟ್ನೆಸ್ಸು. ಸೊ ಅವ್ರಿಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿ ನಾನು ಶೆಡ್ಯೂಲೆಲ್ಲ ತೊಗೊಂಡು ಅವರು ಅದ್ರ ಮೇಲೆ ರಿಸರ್ಚ್ ಮಾಡಿ ತುಂಬ ನನಗೊಳ್ಳೆ ರೆಸ್ಪಾನ್ಸ್ ಕೊಟ್ಟರು, ಈ ಥರ ಚೆನ್ನಾಗಿ ಮಾಡ್ತಿದ್ದೀರಾ ನೀವು ಅಂತ. ಸೊ ನಂಗೆ ತುಂಬ ಇಂಟ್ರೆಸ್ಟ್ ಆಯಿತು. ಆಮೇಲೆ ಹಿಂಗೆ ಎಲ್ಲ ಫಾರ್ಮರ್ಸ್ ಎಲ್ಲ ಬಂದು ಅವರು ನಮ್ಮ ಹತ್ರ ಎಲ್ಲ ಕ್ಲೀನಾಗಿ ಟ್ರೈನ್ ಮಾಡಿಕೊಂಡು ಕಲ್ತ್ಕೊಂಡು ಹೋಗಿ ಅವ್ರ ಪ್ಲ್ಯಾಂಟ್ಸ್ ಕೊಟ್ಟು ನಾನು, ಅವರೆಲ್ಲ ಚೆನ್ನಾಗಿ ಈಲ್ಡ್ ಎಲ್ಲ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ 1-3 ಇಯರ್ಸಿಂದ ಫಾಲೋ ಮಾಡ್ತಿದ್ದಾರೆ, ಸಾಕಷ್ಟು ಜನ ಖುಷಿಯಾಗಿದ್ದಾರೆ. ಸೊ ಇದರಿಂದ ನನಗೂ ಖುಷಿ ಆಯಿತು, ನಾನು ಮಾಡಿ ಜಾಸ್ತಿ ಜನಕ್ಕೆ ಯುಟಿಲೈಸ್ ಆಯ್ತಲ್ಲ, ಈ ಹೆಲ್ಪ್ ಆಯ್ತಲ್ಲ ಜಾಸ್ತಿ ಜನಕ್ಕೆ ಅಂತ. ಸೊ ಇದೆಲ್ಲ ಮಾರ್ಕೆಟಿಂಗ್ ಬಂದು ನಾನು ಇದೆಲ್ಲ ನೋಡಿ, ಇದೆಲ್ಲ ಮಾರ್ಕೆಟಿಂಗು, ರಿಲಯನ್ಸ್ ಫ್ರೆಶು, ಸ್ಪಾರ್ ಹೈಪರ್ ಮಾರ್ಕೆಟು, ಮೋರು ಮತ್ತು ಮೆಟ್ರೋ, ಅದಕ್ಕೆ ಸೂಪರ್ ಮಾರ್ಕೆಟ್ಸ್ಗೆ ಹೋಗುತ್ತೆ ಇದೆಲ್ಲ. ಸೊ ಅಲ್ಲೆಲ್ಲ ತುಂಬ ಗ್ರೇಡಿಂಗ್ ಮಾಡ್ತಾರೆ, ಕ್ವಾಲಿಟಿ ಬೆಳಿಬೇಕು ಪೊಮೊಗ್ರಾನೇಟು, ಕ್ವಾಲಿಟಿ ತುಂಬ ಇಂಪಾರ್ಟೆಂಟು, ಸೈಜು ಮತ್ತು ಕ್ವಾಲಿಟಿ ಈ ಥರ ಇದೆ. ಸೊ ಅಲ್ಲಾದರೆ ನಮ್ಗೆ ಆ್ಯಾವ್ರೇಜು ಚೆನ್ನಾಗಿ ಸಿಗುತ್ತೆ, ರೇಟು ಪ್ರೈಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ತುಂಬ ಇದು ಡ್ರೈ ಲ್ಯಾಂಡ್, ಇದು ತುಂಬ ಕೊರತೆ ವಾಟ್ರು, ಇಲ್ಲಿ 1500 ಅಡಿ ಹೋದರೂ ಬೋರ್ ಸಿಗಲ್ಲ. ಸೊ ನಾನು ಏನು ಮಾಡಿದೆ ಅಂದರೆ, ನನಗೆ ಯೋಚನೆ ಆಗ್ಬಿಡ್ತು ಈ ಥರ ಮಾಡಿ ನಂಗೆ ನೀರಿಲ್ಲ ಅಂದರೆ ತುಂಬ ಟ್ರಬಲ್ ಆಗುತ್ತೆ ಅಂತ. ಸೊ ನಾನು ನೀರು ಇಲ್ದಿರೇ ಸ್ಟಾರ್ಟ್ ಮಾಡಿದ್ದು, ಮೇಯ್ನ್ ನನಗೇನು ಆಸಕ್ತಿ ಇತ್ತು ನಾನು ಮಾಡಬೇಕು ಅಂತ ಮಾಡಿದೆ. ಆಮೇಲೆ ನೀರಿಗೆ ವ್ಯವಸ್ಥೆ ಮಾಡಿದೆ, ಬನ್ನಿ ನಾನು ನೋಡಿಸ್ತೀನಿ ನಿಮಗೆ ಕೃಷಿ ಹೊಂಡ ಎಲ್ಲ. ಸೊ ಆಲ್ರೆಡಿ 1.18 ಲ್ಯಾಕ್ಸ್ ಲೀಟರ್ ಕೆಪಾಸಿಟಿ ಇದೆ ಅದು. ಸೊ ನನಗೆ ಇದು 1200 ಪ್ಲ್ಯಾಂಟ್ಸ್ಗೆ ನನಗೆ ವರ್ಷಕ್ಕೆ ಬೇಕಾಗಿರೋದು ಬರೀ 40 ಲ್ಯಾಕ್ಸ್ ಲೀಟರ್ಸ್ ಆಫ್ ವಾಟರ್. 40 ಲ್ಯಾಕ್ಸಲ್ಲಿ ಅಕಸ್ಮಾತ್ ರೈನ್ ಏನಾದರೂ ಬಿದ್ದರೆ ಅರೌಂಡ್ ನಂಗೆ 30 ಲ್ಯಾಕ್ಸ್ 20. ಓಕೆ, ಇವಾಗ ಕೊರೋನಾ ಇದರಿಂದ ಎಲ್ಲ ಜಾಸ್ತಿ ಮನೆ ಊರ ಕಡೆ ಎಲ್ಲ ಹೋಗ್ತಿದ್ದಾರೆ. ಸೊ ನಿಮ್ಮ ಲ್ಯಾಂಡ್ ಇದ್ದರೆ ನೀವು ಸ್ಟಾರ್ಟ್ ಮಾಡಿ, ಇದು ತುಂಬ ಒಳ್ಳೆ ಬೆಳೆ, ಒಳ್ಳೆ ಇನ್ಕಮ್ ಇದೆ ಇದರಲ್ಲಿ. ಇಂಟ್ರೆಸ್ಟ್ ಇರಬೇಕು ಮೇಯ್ನು, ಮಾಡಬೇಕು ಅಂತಲ್ಲ, ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರಬೇಕು ಅಗ್ರಿಕಲ್ಚರ್, ಅವ್ರು ಖುಷಿಗೆ ಮಾಡಬೇಕು ಅವರು. ಸೊ ಇಂಟ್ರೆಸ್ಟ್ ಇದ್ದರೆ ಚೆನ್ನಾಗಿ ಮಾಡ್ಕೊಬೋದು, ಇಲ್ಲ ಅವರಪ್ಪ ಫಾಲೋ ಮಾಡ್ಕೊಂಬಂದಿರ್ತಾರೆ ಮಗನೂ ಅದೇ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಅವ್ರು ಇಂಟ್ರೆಸ್ಟ್ ಏನಿದೆಯೋ ಅದ್ರ ಮೇಲೆ ಮಾಡಿ. ನಂಗೆ ಅಗ್ರಿಕಲ್ಚರ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು, ಮಾಡಿದೆ ನೋಡಿ ಸಕ್ಸಸ್ ಆಯಿತು. ಈಗ ಎಷ್ಟೋ ಜನ ಪ್ಲ್ಯಾನ್ ಮಾಡ್ತಿರ್ತಾರೆ, ಅವ್ರ ಗೈಡೆನ್ಸ್ ಕರೆಕ್ಟಾಗಿರಲ್ಲ, ಏನು ಮಾಡಬೇಕು, ಯಾವ ಥರ ಸ್ಟಾರ್ಟ್ ಮಾಡಬೇಕು ಏನು ಅಂತ. ಇನ್ನು ನೀವು ರಿಸರ್ಚ್ ಮಾಡಿ, ನಿಮ್ಮ ಇದು ತೊಗೊಂಡು ಡಿಸಿಷನ್ ತೊಗೊಂಡು ನೀವು ಸ್ಟಾರ್ಟ್ ಮಾಡಿ. ರೀಸನ್ಸ್ ಹುಡುಕ್ಬೇಡ್ರಿ ಯಾಕೆ ಮಾಡಬಾರ್ದು ಅಂತ, ಇಂಟ್ರೆಸ್ಟ್ ಇದ್ದರೆ ಸ್ಟಾರ್ಟ್ ಮಾಡಿ. ಅಗ್ರಿಕಲ್ಚರು ತುಂಬ ಒಳ್ಳೆಯ ಲಾಭ ಇದೆ ಇದರಲ್ಲಿ. ಅಪ್ಲಿಕೇಶನ್ ಎಲ್ಲ ಡ್ರಿಪ್ಪಲ್ಲಿ ಕೊಡ್ತೀನಿ, ಮತ್ತು ಫಂಗಿಸೈಡ್ಸು, ಇನ್ಸೆಕ್ಟಿಸೈಡ್ಸ್ ಎಲ್ಲ ಹ್ಯಾಂಡಲ್ ಸ್ಪ್ರೇ ಮಾಡಿಸ್ತೀನಿ. ಸೊ ಇದರಲ್ಲಿ ಆರಾಮಾಗಿ ಬ್ಲೋರಲ್ಲಿ ಸ್ಪ್ರೇ ಮಾಡ್ಬೋದು. ಬ್ಲೋರಲ್ಲಿ ಸ್ಪ್ರೇ ಮಾಡಿದ್ರೆ ಅರೌಂಡ್ 1200 ಪ್ಲಾಂಟ್ಸ್ ಹಾಫ್ ಆನ್ ಅವರ್ ಟು 1 ಅವರಲ್ಲಿ ಕವರ್ ಮಾಡ್ಬೋದು. ಫ್ರೂಟ್ಸ್ ಎಲ್ಲ ತುಂಬ ಕಲರು, ಸೈಜು, ಶೈನ್ ಎಲ್ಲ ಇದೆ ನೋಡಿ. ನೀವು ಇಂಟ್ರೆಸ್ಟ್ ಇದ್ದರೆ ಸ್ಟಾರ್ಟ್ ಮಾಡಿ ಪೊಮೊಗ್ರಾನೇಟು, ತುಂಬ ಒಳ್ಳೆ ಇದು. ಪೊಮೊಗ್ರಾನೇಟ್ ಅಂತಲೇ ಅಲ್ಲ, ಅಗ್ರಿಕಲ್ಚರಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಇವಾಗ ಒಳ್ಳೆ ಟೈಮು, ಬೆಸ್ಟ್ ಟೈಮ್ ಇದು, ಸ್ಟಾರ್ಟ್ ಮಾಡಿ ಇವಾಗ. ಅದೇ ಥರ ಇದೂ, ಇದು ಬಂದು ವೆರೈಟಿ ಬಂದು ಭಗವಾ. ಈ ಪ್ಲ್ಯಾಂಟ್ಸ್ ಬಂದು ಈ ಥರ ರೂಟ್ಸ್ ಇರುತ್ತೆ. ಸೊ ಇದು 1-1.5 ಅಡಿ ಇರುತ್ತೆ, ಇವು ಪ್ಲ್ಯಾಂಟ್ ಮಾಡೋಕ್ಕೆ ರೆಡಿ ಇರುತ್ತೆ. ಇದು ಬಂದು ಮೀಡಿಯಾ ಬಂದು ಕೋಕೋ ಫಿಟ್ ಮೀಡಿಯಾ, ಯಾಕಂದರೆ ರೂಟ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ, ಇದರಲ್ಲಿ ಲಿಮಿಟ್ ಹೊಡ್ಸಿರಲ್ಲ ಕೋಕೋ ಫಿಟಲ್ಲಿ. ಈ ಥರ ಇರುತ್ತೆ ಪ್ಲ್ಯಾಂಟು. ಸರಿ, ನಿಮಗೆ ಫಸ್ಟ್ ಇಯರ್ ಈಲ್ಡ್ ಬಂದು ಇದರಲ್ಲಿ 19-20 ಕೆಜಿಸ್ ಬರುತ್ತೆ ಇದು. ಸೊ ಇದು ವೆರೈಟಿ ಬಂದು ಭಗವಾ ಅಂತ ಹೇಳ್ಬೋದು ನೋಡಿ. ಇದು ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ, 2 ಮಂತ್ಸ್ ಪ್ಲ್ಯಾಂಟ್ ಇದು ಈ ಥರ ಇರುತ್ತೆ. ಸೊ ಪ್ಲ್ಯಾಂಟ್ಸ್ ಏನಾದರೂ ಬೇಕಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ.